ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಟೀಚರ್ಸ್ಗಳಿಗೆ ಮೊದಲು ಬಿಇಒ ಡಿಸಿಪ್ಲಿನ್ ಕಲಿಸಿಕೊಡಿ. ಮೆರವಣಿಗೆ ಮುಗಿದ ತಕ್ಷಣವೇ ಅನೇಕ ಶಿಕ್ಷಕರು ಮನೆಗೆ ತೆರಳಿದ್ದಾರೆ. ವೇದಿಕೆ ಕಾರ್ಯಕ್ರಮ ನಡೆಸುವ ಉದ್ದೇಶವಾದರೂ ಏಕೆ? ಇದು ಕನ್ನಡ ರಾಜ್ಯೋತ್ಸವಕ್ಕೆ ಮಾಡುವ ಅಪಮಾನವಲ್ಲವೇ ಎಂದು ಶಾಸಕ ಎನ್ ವಿ ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಬಳಕಲ್ಮೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಬುಧವಾರ ತಾಲೂಕು ಆಡಳಿತ, ಬಿಇಒ ಕಚೇರಿ, ತಾಲೂಕು ಪಂಚಾಯಿತಿ ಕಚೇರಿ, ಪಟ್ಟಣ ಪಂಚಾಯಿತಿಗಳಿಂದ ಏರ್ಪಡಿಸಿದ್ದ 68ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅನೇಕ ಶಿಕ್ಷಕರು ಪ್ರಭಾತ್ ಬೇರಿ ಮುಗಿದ ತಕ್ಷಣವೇ ಮನೆಗಳಿಗೆ ತೆರಳುವುದನ್ನು ನಾನೇ ಖುದ್ದು ನೋಡಿದ್ದೇನೆ. ಕನ್ನಡ ಭಾಷೆ ಅಂದರೆ ತಂದೆ ತಾಯಿ ಇದ್ದಂತೆ. ಮುಂದಿನ ದಿನದಲ್ಲಿ ಮೆರವಣಿಗೆಯನ್ನಾದರೂ ಮಾಡಿ, ಇಲ್ಲವೇ ವೇದಿಕೆ ಕಾರ್ಯಕ್ರಮವನ್ನಾದರೂ ಆಯೋಜಿಸಿ, ಎರಡನ್ನು ಮಾಡಿ ಕನ್ನಡಕ್ಕೆ ಅವಮಾನ ಮಾಡುವುದು ನನಗೆ ನಿಜಕ್ಕೂ ನೋವು ತಂದಿದೆ ಎಂದರು. ನಾನು ಮಕ್ಕಳಿಗೆ ಹೇಳ್ತಕ್ಕಂಥದ್ದಲ್ಲ, ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ನಾವು ಕೂಡ ಹುಡುಗಾಗ ಇದೇ ತರ ಆಟ ಆಡ್ಕೊಂಡಿದ್ದಂತ ವ್ಯಕ್ತಿಗಳೇ. ಆದ್ರೆ ಇಲ್ಲಿರ್ತಕ್ಕಂಥ ಮೇಸ್ತ್ರಿಗೆ ಡಿಸಿಪ್ಲಿನ್ ಅನ್ನೋದು ನನ್ನ ದೃಷ್ಟಿಯಲ್ಲಿ ಎಲ್ಲಿ ಕಾಣಲಿಲ್ಲ. ಇದು ಒಂದು ಸಾರಿ ಹೇಳ್ತಕ್ಕಂಥದ್ದಲ್ಲ, ಇದು 100 ಸಾರಿ ಹೇಳಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದು ಸರಿಯಾದ ರೀತಿ ಅಲ್ಲ. ಇದು ನೀವು ಕನ್ನಡ ರಾಜ್ಯೋತ್ಸವ ಮಾಡಬೇಕಂದ್ರೆ ಇದರಲ್ಲಿ ಶಾಲೆಗಳಲ್ಲೇ ಮಾಡ್ಕೋಬೇಡಿ. ಹೊರಗಡೆ ತರ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಕ್ಕೂ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಇದು ಕನ್ನಡಕ್ಕೆ ಮಾಡ್ತಕ್ಕಂಥ ಒಂದು ಅವಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೂಲಕ ಹೇಳ್ತೀನಿ, ಈ ಕೆಲಸ ಮುಂದುವರೆದಂತ ದಿನಗಳಲ್ಲಿ ಖಂಡಿತವಾಗ್ಲೂ ಇದಿಟ್ಟು ಮಾಡಬಾರ್ದು. ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಎಲ್ಲಿ ನಡೀಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಆಸೆ ಅದನ್ನು. ಯಾಕಂದ್ರೆ ಇದು ನನ್ನ ಹುಟ್ಟೂರಾಗಿದ್ದರಿಂದ, ಇದು ನನ್ನ ತಾಲೂಕು ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನನ್ನ ಸ್ವಂತ ತಾಲೂಕು ಅಂದ್ರೆ ಮಣಕಾಲ್ಮೂರು ತಾಲೂಕು ಅಂತ ಹೆಮ್ಮೆಂಗೆ ಇರತಕ್ಕಂಥ ಒಂದು ತಾಲೂಕಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು ಅನ್ನೋ ಒಂದು ಭಾವನೆ ನನಗೆ ಬರಬೇಕು ಎಲ್ಲ ಕಡೆ. ಆದ್ರೆ ಅಂತ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಹೊಂದಿಕೊಂಡಿದ್ರು ಕೂಡ ಕನ್ನಡದ ಒಂದು ಪವಿತ್ರವಾಗಿರ್ತಕ್ಕಂಥ ದಿನದ ನಾವು ತೋರಿಸ್ತಕ್ಕಂಥ ಒಂದು ಧಿಕ್ಕಾರಕ್ಕೆ ನಿಜವಾಗ್ಲೂ ಕೂಡ ಬಹಳ ನೋವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ಬೆಳೆದು ಬಂದ ಹಾದಿ, ಕನ್ನಡದ ಹಿರಿಮೆ, ಕನ್ನಡಿಗರ ಸಾಧನೆಗಳ ಬಗ್ಗೆ ಭಾಷಣ ಕೇಳಲು ನಿಮಗೆ ಮೇಷ್ಟುಗಳಿಗೆ ಕಷ್ಟವಾಗುತ್ತದೆ. ಮೊದಲು ನೀವು ಅವರಿಗೆ ಕನ್ನಡ ಹಾಗೂ ರಾಜ್ಯೋತ್ಸವದ ಬಗ್ಗೆ ಮಾರ್ಗದರ್ಶನ ನೀಡಿ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಡವಾಗಲಿದೆ ಎನ್ನುವ ಅಭಿಪ್ರಾಯವಿದ್ದರೆ ಇವರಿಗೆ ತಿಂಡು ತಿನಿಸಿಕೊಂಡು ಬರಬೇಕು. ಇದು ನಿಮ್ಮಿಂದ ಸಾಧ್ಯವಾಗದಿದ್ದರೆ ನನಗಾದರೂ ತಿಳಿಸಬೇಕು. ನಾನಾದರೂ ಮಕ್ಕಳಿಗೆ ತಿಂಡಿಯ ವ್ಯವಸ್ಥೆ ಮಾಡುತ್ತಿದ್ದೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಖುಷಿಯಿಂದ ನಡೆಸಬೇಕು ಎನ್ನುವುದು ನಿಮಗೆ ತಿಳಿದಿರಲಿ ಎಂದು ಬಿಇಒಗೆ ಖಡಕ್ ಸೂಚನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುಂಚೆ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಪ್ರಭಾತ್ ಬೇರಿ ಹಾಗೂ ಭುವನೇಶ್ವರಿ ಭಾವಚಿತ್ರವನ್ನು ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಕನ್ನಡ ಹಿರಿಮೆಯ ಗೀತೆಗಳಿಗೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂ ವಿ ರೂಪ, ಸರ್ಕಾರಿ ಪದವಿ ಕಾಲೇಜು ಉಪನ್ಯಾಸಕ ಡಾಕ್ಟರ್ ಎಸ್ ಕೆ ಯೋಗಾನಂದ ಉಪನ್ಯಾಸ ನೀಡಿದರು. ಸರ್ಕಾರಿ ನೌಕರರ ಸಂಘದ ಎಸ್ ಈರಣ್ಣ ಮಾತನಾಡಿದರು. ನಾನಾ ರಂಗಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಂಕಾ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಎಂಆರ್ ಪ್ರಕಾಶ್, ಬಿಇಒ ಇ ನಿರ್ಮಲಾದೇವಿ, ಸಿಪಿಎ ವಸಂತ್ ವಿ ಅಸುದೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಲ್ ವಿ ಮಂಜುನಾಥ್, ಪಶುಸಂಗೋಪನಾ ಇಲಾಖೆ ಎ ಡಬ್ಲ್ಯೂ ಡಾಕ್ಟರ್ ರಂಗಸ್ವಾಮಿ, ಕಾಲೇಜು ಪ್ರಾಚಾರ್ಯ ಗೋವಿಂದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರರುದ್ರೆ ಶೆಟ್ ಝೆಡ್ ನ್ಯೂಸ್ ಮೊಳಕಾಲ್ಮೂರು. ಬೇಕೆಂದು ವಿಮರ್ಶಾತ್ಮಕವಾಗಿ ಆತ್ಮಾವಲೋಕನವನ್ನ ಮಾಡಿಕೊಳ್ಳುವ ಸುಸಂದರ್ಭ ಇದಾಗಿದೆ. ಕರ್ನಾಟಕವನ್ನು ಏಕೀಕರಣಗೊಳಿಸುವಲ್ಲಿ ಬಿಎಂ ಶ್ರೀಕಂಠಯ್ಯ, ಮಾಸಿ ವೆಂಕಟೇಶಯ್ಯಂಗಾರ್, ಎಎನ್ ಕೃಷ್ಣರಾವ್ ಅವರು, ಕುವೆಂಪುರವರು, ಶಿವರಾಮ್ ಕಾರಂತರು ಹೀಗೆ ಹಲವಾರು ಮಹನೀಯರು ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ರಾಷ್ಟ್ರಕವಿ ಕುವೆಂಪುರವರು ರಚಿಸಿದ ಕವಿವಾಣಿಯು ಕನ್ನಡಿಗರಾಗಿ ನಾವು ಯಾವತ್ತಿಗೂ ಕನ್ನಡಾಭಿಮಾನವನ್ನು ಬಿಟ್ಟುಕೊಡಬಾರದು. ಕನ್ನಡ ಭಾಷೆ ಕೇವಲ ಭಾಷೆಯಾಗದೆ ಭಾವನೆಗಳನ್ನು ತುಂಬಿರುವಂತಹ ಕೆಚ್ಚೆದೆಯನ್ನ ಕನ್ನಡದ ಕಲಿಗಳಾಗಿ ಮಾಡುವಂತಹ ಅಭಿಮಾನವನ್ನು ನಾವು ಬೆಳೆಸಿಕೊಳ್ಳಬೇಕು. ನಮ್ಮ ನಾಡು ನುಡಿ ಭಾವುಟವನ್ನು ನಾವು ಗೌರವಿಸಬೇಕು. ನಮ್ಮ ನಾಡ ಭಾವುಟ ಶಾಂತಿ, ಸೌಹಾರ್ದತೆ ಮತ್ತು ಕ್ರಾಂತಿಯ ಸಂಕೇತವಾಗಿದೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.